ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಹಿಂಸಾಗಡ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೇಜ್. ರಿಯಲ್ ಟೈಮ್ ಅಪ್ಡೇಟ್ನ ನಾನೇ ಕೊಡ್ತೀನಿ. ಪಿ ಕೆ ಎಲ್ ಅಲ್ಲಿ ನಿಮಗೆ ಆಕ್ಷನ್ ಸೆಕೆಂಡ್ ಡೇ ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೂ ಆಗ್ತಿಲ್ಲ, ಹಾಟ್ ಸ್ಟಾರ್ ಅಲ್ಲೂ ಆಗ್ತಿಲ್ಲ, ಎಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ. ರಿಯಲ್ ಟೈಮ್ ಅಪ್ಡೇಟ್ಸ್ನ ಟಕ ಟಕ ಅಂತ ಕೊಡ್ತಿರ್ತೀನಿ. ಬೆಂಗಳೂರು ಬುಲ್ಸ್ಗೆ ಯಾರ್ಯಾರು ಜಾಯ್ನ್ ಆದ್ರು ಅಂತ ಟಕ ಟಕ ಅಂತ ನೋಡ್ತಾ ಇರಿ. ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಇಬ್ರು ಓವರ್ಸೀಸ್ ಪ್ಲೇಯರ್ಗಳು ಬೆಂಗಳೂರು ಬುಲ್ಸ್ಗೆ ಜಾಯ್ನ್ ಆಗಿದ್ದಾರೆ. ಮಿನಿಮಮ್ ರೂಲ್ ಪ್ರಕಾರ ಇಬ್ರು ಓವರ್ಸೀಸ್ ಪ್ಲೇಯರ್ಗಳನ್ನ ತೊಗೊಳ್ಲೇಬೇಕು. ಮ್ಯಾಕ್ಸಿಮಮ್ ಅಟ್ ಮ್ಯಾಕ್ಸು ನಾಲ್ಕು ಜನ ತೊಗೊಬೇಕು. ಆಲ್ರೆಡಿ ಇವಾಗ ಇಬ್ರನ್ನ ತೊಗೊಂಡ್ಬಿಟ್ಟಿದ್ದಾರೆ ಬೆಂಗಳೂರು ಬುಲ್ಸು. ಬೇಸ್ ಪ್ರೈಸ್ಗೆ ತೊಗೊಂಡಿದ್ದಾರೆ, 10 ಲಕ್ಷ ಬೇಸ್ ಪ್ರೈಸು. ಹಾಂ, ಈ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಲಾಸ್ಟ್ ಟೈಮು ಧಾಂಗಾನ್ ಲೀ ಅಂತ ಇರ್ತಾರೆ, ಅವರು ಗುಜರಾತ್ ಜೈಂಟ್ಸ್ಗೆ ಬೆಂಗಳೂರು ಬುಲ್ಸಲ್ಲಿ ಇರ್ತಾರೆ. ಧಾಂಗಾನ್ ಲೀ ಏನು ಅಷ್ಟೊಂದೇನು ಅವಕಾಶ ಕೊಡ್ತಾ ಇರೋದಿಲ್ಲ, ನಿಮಗೆ ಡೂ ಆರ್ ಡೈ ರೇಡ್ ಇದ್ದಾಗ ಮಾತ್ರ ಕರೆಸ್ಬಿಟ್ಟು ಕಳಿಸ್ತಾ ಇರ್ತಾರೆ, ಬೆಂಚಲ್ಲಿ ಕೂರಿಸ್ತಾ ಇರ್ತಾರೆ. ಮೈನ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಂಡಿರಲಿಲ್ಲ. ಈ ಸಲ ಗುಜರಾತ್ ಜೈಂಟ್ಸ್ ಏನಾದ್ರು ಮೈನ್ ಪ್ಲೇಯರ್ ಆಗಿ ಧಾಂಗಾನ್ ಲೀನ ಯೂಸ್ ಮಾಡ್ತಾರ ಅಂತ ಕಾದು ನೋಡಬೇಕು. ಅವರು 20 ಲಕ್ಷಕ್ಕೆ ತೊಗೊಂಡಿದ್ದಾರೆ ಗುರು. ಬೆಂಗಳೂರು ಬುಲ್ಸಲ್ಲಿದ್ದಾಗ ಅಷ್ಟೊಂದೇನು ಅವಕಾಶ ಕೊಡ್ತಿರಲಿಲ್ಲ, ಪರವಾಗಿಲ್ಲ, ಹೋಗ್ಬಿಟ್ಟು ಬೇರೆ ಟೀಮಲ್ಲಿ ಆಡಲಿ ಅಂತಲೇ ಹೇಳೋಣ. ಯಾಕಂದರೆ ಇಲ್ಲಿ ಅವಕಾಶ ಸಿಗ್ತಿಲ್ಲ ಅಂತಂದಾಗ ಬೇರೆ ಟೀಮಲ್ಲಿ ಅಂದರೆ ಬೆಂಗಳೂರು ಬುಲ್ಸ್ ಏನೋ ಬಿಟ್ಟು ಕೂಡ ಮಾಡಿಲ್ಲ ಇದಕ್ಕೆ. ಹಾಂ, ಇವಾಗ ಬಂದಿರೋಂಥ ಪ್ಲೇಯರ್ಸ್ಗಳು ಇಬ್ಬರು ನೇಪಾಳಿ ಪ್ಲೇಯರ್ಸ್ಗಳು ಗುರು, ಹೆಂಗಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟ್ಯಾಟ್ಸು ಅನಾಲಿಸಿಸ್ ಎಲ್ಲ ಹುಡುಕ್ತೆ, ಒಬ್ಬ ಪ್ಲೇಯರ್ ಮಾತ್ರ ಒಂದು ಸ್ವಲ್ಪ ಸಿಕ್ತು, ಇನ್ನೊಬ್ಬ ಪ್ಲೇಯರ್ದಂತೂ ಸಿಗಲೇ ಇಲ್ಲ ಸ್ಟ್ಯಾಟ್ಸ್ ಅನಾಲಿಸಿಸು. ಫಸ್ಟು ಪ್ಲೇಯರ್ ಬಂದು ಲಾಲ್ ಮೋಹನ್ ಯಾದವ್ ಅಂತ. ಸೊ ನೇಪಾಳಿ ಪ್ಲೇಯರು, ರೇಡರ್ ಬೇಸಿಕಲಿ, ಇವರು ಲೆಫ್ಟ್ ಸೈಡ್ ನಿಂತ್ಕೊಂತಾರಂತೆ. 10 ಲ್ಯಾಕ್ಸ್ಗೆ ಬೆಸ್ಟ್ ಪ್ರೈಸ್ಗೆ ತೊಗೊಂಡಿದ್ದಾರೆ ಗುರು. ಹೆಂಗಾಡ್ತಾರೆ ಅಂತ ನಿಜವಾಗ್ಲೂ ರಿಪೋರ್ಟ್ಸ್ ಅಂತೂ ಇಲ್ಲ. ಇದು ಕಾದ್ ನೋಡೋಣ ಗುರು ಹೆಂಗೆ ಪರ್ಫಾರ್ಮ್ ಮಾಡ್ತಾರಂತ. ಪ್ರಾಬೆಬಲಿ ಆಡ್ಸಲ್ಲ ಅಂತ ಕಾಣಿಸುತ್ತೆ. ಮೈನ್ ಪ್ಲೇಯರ್ ಆಗಿ ಸಪೋರ್ಟ್ ರೀಡರ್ ಆಗಿ ಇಟ್ಕೊಂತಾರೆ ಅಂತ. ಸಪೋರ್ಟ್ ರೀಡರು ಅಲ್ಲ, ಒಂಥರ ನಿಮಗೆ ಡೂ ಆರ್ ಡೇ ಸಿಚುವೇಶನಲ್ಲಿ ಬಂದು ಆಡೋ ಅಂಥ ಪ್ಲೇಯರ್ಸ್ ಆಗಿ ಇಟ್ಕೊಂತಾರೆ ಅಂತ ಪ್ರಾಬೆಬಲಿ ನನಗೆ ಅನ್ನಿಸ್ತಾ ಇದೆ. ಕಾದು ನೋಡೋಣ ಗುರು, ಯಾಕಂದರೆ ಮೈನ್ ರೀಡರ್ಸ್ ನಿಮಗೆ ಇದಾರ ಒಂದು 2-3 ಜನ ಇನ್ನೂ ಇಲ್ಲ. ಆ್ಯಕ್ಚುಲಿ ಮೈನ್ ರೈಡರ್ಸ್ 2-3 ಜನ ಇರೋ ಅಂಥ ಟೀಮ್ ಆಗಿಲ್ಲ ನಮ್ಮ ಟೀಮ್ ಇನ್ನ. ಕಾದು ನೋಡೋಣ ಗುರು ಇನ್ನೂ ಯಾವ ಪ್ಲೇಯರ್ಸ್ಗಳನ್ನ ತೊಗೊಂಡಿರ ಅಂತ. ಒಟ್ಟಿನಲ್ಲಿ ಬೇಸ್ ಪ್ರೈಸ್ 10 ಲಕ್ಷಕ್ಕೆ ಇವ್ರನ್ನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಬಂದು ನಿಮಗೆ ಏನೋ ಒಂಥರ ಹೆಸರೇ ವಿಚಿತ್ರವಾಗಿದೆ, ತಾರು ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ. ನಾಗೇಶ್ವರ್ ತಾರು ಅಂತ 10 ಲಕ್ಷಕ್ಕೆ ಇವ್ರನ್ನ ತೊಗೊಂಡಿದ್ದಾರೆ. ಇವ್ರದ್ದು ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ಟ್ಯಾಟ್ಸ್ ಸಿಕ್ತು ನನಗೆ. 4 ಮ್ಯಾಚು ಆಡಿದ್ದಾರೆ ಇದುವರೆಗೂ, ಅಂದರೆ ಅಪ್ಡೇಟ್ ಆಗಿರೋ ಪ್ರಕಾರ 4 ಮ್ಯಾಚ್ ಆಡಿದ್ದಾರೆ. ಒಂಥರ ಆಲ್ರೌಂಡರ್ ಆಗಿ ತೊಗೊಬೋದು ಇವ್ರನ್ನ. 4 ಮ್ಯಾಚಲ್ಲಿ 29 ರೇಟ್ ಮಾಡಿದರೆ, ರೇಟ್ ಪಾಯಿಂಟ್ಸ್ ಬಂದು 13 ರೇಟ್ ಪಾಯಿಂಟ್ಸು, ಆವರೇಜ್ ಟೈಮ್ ಆನ್ ಮ್ಯಾಟು ಅದು ಇದೆಲ್ಲ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಇದೆ ಅಂತ. ಜೊತೆಗೆ ನಿಮಗೆ ಇಲ್ಲಿ ಟ್ಯಾಕಲ್ಗೆ ಬಂತು ಅಂದರೆ 4 ಮ್ಯಾಚಲ್ಲಿ ಮೈನ್ ಟ್ಯಾಕಲ್ 13 ಮಾಡಿದ್ದಾರೆ. ಜೊತೆಗೆ ಟ್ಯಾಕಲ್ ಪಾಯಿಂಟ್ಸು, ಟ್ಯಾಕಲ್ ಅಟೆಂಪ್ಟ್ ಮಾಡಿರೋದು 13, ಅದರಲ್ಲಿ 4 ನಿಮಗೆ 7 ನಿಮಗೆ ಟ್ಯಾಕಲ್ ಪಾಯಿಂಟ್ಸ್ ಬಂದಿದೆ. ಒಂಥರ ಆಲ್ರೌಂಡರ್ ಅಂತ ತೊಗೊಬೋದು ಇವ್ರನ್ನ. ಬಟ್ ಆಡಿಸ್ತಾರ ಬಿಡ್ತಾರ ಇದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರಂತೂ ಎಂಟ್ರಿ ಕೊಟ್ಟಿದ್ದಾರೆ ಓವರ್ಸೀಸ್ ಪ್ಲೇಯರ್ ಆಗಿ. ಪ್ರಾಬಬ್ಲಿ ಇದಿಷ್ಟೇ ಅಂತ ಕಾಣಿಸುತ್ತೆ, ಇದಕ್ಕಿಂತ ಮೇಲೆ ಹೋಗೋದಿಲ್ಲ ಓವರ್ಸೀಸ್ ಕ್ಯಾಟಗರಿಲಿ ಬೆಂಗಳೂರು ಬುಲ್ಸು. ನನ್ನ ಪ್ರಕಾರ ಧಾಂಗಾನ್ ಲೀನ ತೊಗೊಂಡಿದ್ರೆ ಯೂಸ್ಫುಲ್ ಆಗಿರೋರು. ಲಾಸ್ಟ್ ಸೀಸನಲ್ಲಿ 1 ಮ್ಯಾಚ್ನ ಅವರೇ ಸೇವ್ ಮಾಡಿದ್ರು, ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಲಾಸ್ಟ್ ರೈಡ್ ಮಾಡಿಬಿಟ್ಟು. ಬಿಡಿ, ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಧಾಂಗಾನ್ ಲೀ ಇದ್ರೆ ಒಂಥರ ಚೆನ್ನಾಗಿರ್ತಿತ್ತು. ಇವ್ರು ಯಾವಾಗನ ಯೂಸ್ ಮಾಡ್ಕೊಳ್ಳಿ, ಡುವಾಡ್ ರೈಡಲ್ಲಾದರೂ ಯೂಸ್ ಮಾಡ್ಕೊಳ್ಳಿ, ಧಾಂಗಾನ್ ಲೀ ಇದ್ರೆ ನನ್ನ ಪ್ರಕಾರ ಚೆನ್ನಾಗಿರ್ತಿತ್ತು. ಈ ಇಬ್ಬರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಅವರೊಬ್ಬರ ಮೇಲೆ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಯಾಕಂದರೆ ಒಂಥರ ಕೋರ್ ಟೀಮ್ ಆಗೋದು ಧಾಂಗಾನ್ ಲೀನ ತೊಗೊಂಡು ಇತ್ತಿತ್ತು ಅಂತಂದರೆ ಅವನ್ನ ಬೇಕಾದ್ರೆ ಮೈನ್ ಪ್ಲೇಯರ್ ಆಗೂ ಕೂಡ ಆಡಿಸಿರ್ಬೋದಾಗಿತ್ತು, ಎಬಿಲಿಟಿ ಇರೋವಂಥ ಪ್ಲೇಯರು. ನೀವೇನು ಹೇಳ್ತೀರಾ ಈ ಮೂವ್ ಬಗ್ಗೆ, ಬೆಂಗಳೂರು ಬುಲ್ಸ್ ಮಾಡಿರೋ ಮೂವ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಧಾಂಗಾನ್ ಲೀ ಚೆನ್ನಾಗಿ ಆಡ್ತಿದ್ರು ಅಂತ ಅನ್ನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ಈ ಇಬ್ರು ಹೆಂಗೆ ಆಡ್ತಾರೋ ಗೊತ್ತಿಲ್ಲ ನಮಗೆ. ಕಾದು ನೋಡೋಣ ಗುರು, ಡೋಂಟ್ ಅಂಡರ್ ಎಸ್ಟಿಮೇಟ್ ಎವ್ರಿ ಒನ್ ಅಂತ ಹೇಳ್ತೀರಾ, ಎನಿ ಒನ್ ಅಂತ ಹೇಳ್ತೀರಾ. ಬಟ್ ಪರವಾಗಿಲ್ಲ, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಚಿಯರ್ಸ್, ಬಾಯ್.